ಅಂತರರಾಜ್ಯ ಜಲ ವಿವಾದಗಳ ಬಗ್ಗೆ ನಮ್ಮ ಕಾನೂನಿನ ವಿಭಾಗದ ನಮ್ಮನ್ನ ಪ್ರತಿನಿಧಿಸುವಂತ ಎಲ್ಲ ಹಿರಿಯ ನ್ಯಾಯವಾದಿಗಳ ಜೊತೆಗೆ ಇವತ್ತು ಸನ್ಮಾನ್ಯ ಜಲಸಂಪನ್ಮೂಲ ಸಚಿವರ ಸಮೇತವಾಗಿ ಕಾರ್ಜೋಳ ಅವರ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಅನ್ನು ಮಾಡಿದ್ವಿ ಇದರಲ್ಲಿ ಕೃಷ್ಣಾ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಇರುವಂತ ಯೋಜನೆಗಳು ಮತ್ತು ಮಹದಾಯಿ ಯೋಜನೆಗಳ ಬಗ್ಗೆ ಕೂಡ ಚರ್ಚೆ ಆಗಿದೆ ಈ ಕೋಟಲ್ಲಿ ಇರುವಂತ ಬೇರೆ ಬೇರೆ ಹಂತದಲ್ಲಿ ಇರುವಂತದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಿದೆ ನ್ಯಾಯಾಧೀಶರು ಕೂಡ ಹಲವಾರು ಕೋರ್ಟ್ ಕೇಸ್ಗಳ ಬಗ್ಗೆ ವಿವರಗಳನ್ನು ಕೊಟ್ಟಿದ್ದಾರೆ ಎಲ್ಲ ಜಲ ವಿವಾದಗಳ ಬಗ್ಗೆ ನಾನು ಜನವರಿ ಅಂತ್ಯದಲ್ಲಿ ಇನ್ನೊಂದು ವಿಡಿಯೋ ಕಾನ್ಫರೆನ್ಸ್ ಅನ್ನು ಮಾಡೋಣಿದ್ದೇನೆ ಯಾಕಂದ್ರೆ ಹಲವಾರು ತಯಾರಿಗಳನ್ನು ಅವರು ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಅದಾದ ಮೇಲೆ ಫೆಬ್ರವರಿ ಮೊದಲನೇ ವಾರದಲ್ಲಿ ಸರ್ವಪಕ್ಷ ಸಭೆಗಳನ್ನು ಕರೀತಾ ಇದೆ ಫೆಬ್ರವರಿ ಮೊದಲನೇ ವಾರದಲ್ಲಿ ಇದೆ ಇನ್ನೊಂದು ವಿಡಿಯೋ ಕಾನ್ಫರೆನ್ಸ್ ಮಾಡಿ ನ್ಯಾಯವಾದಿಗಳು ಮತ್ತು ನಮ್ಮ ಹಿರಿಯ ಸಚಿವರು ನೀರಾವರಿ ಸಚಿವರು ಕಾನೂನು ಸಚಿವರು ಎಲ್ಲರೂ ಸಮೇತವಾಗಿ ಎಲ್ಲ ನಮ್ಮ ಫ್ಲೋರ್ ಲೀಡರ್ಸ್ ಇದ್ದಾರೆ ವಿಧಾನ ಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಅವರನ್ನು ಕರೆದು ಕಾನೂನಿನ ಹೋರಾಟ ಎಲ್ಲಿವರೆಗೂ ನಡೆದಿದೆ ಕೋರ್ಟಲ್ಲಿ ಕೇಸ್ಗಳು ಏನಾಗಿದೆ ಮತ್ತು ನಾವೆಲ್ಲರೂ ಮುಂದೆ ಯಾವ ನಿಲುವನ್ನು ತೆಗೆದುಕೊಂಡು ರಾಜ್ಯದ ಹಿತದೃಷ್ಟಿಯಿಂದ ಯೋಜನೆಗಳನ್ನು ಸಾಕಾರಗೊಳಿಸಲು ನಾವು ಮುಂದುವರಿಬೇಕು ಹಿಂದೆಲ್ಲ ನೆಲಜಲ ಬಂದಾಗ ನಾವೆಲ್ಲ ಒಂದೇ ಕೆಲಸ ಮಾಡಿದ್ವಿ ವಿರೋಧ ಪಕ್ಷದಾಗಿದ್ದಾಗ ನಾವೆಲ್ಲ ಕೂಡ ಸಹಕಾರವನ್ನು ಕೊಟ್ಟುಕೊಂಡು ಬಂದಿದ್ದೇವೆ ಈಗ ಕೆಲವೆಲ್ಲ ಪ್ರಮುಖ ಘಟ್ಟದಲ್ಲಿರೋದ್ರಿಂದ ಮತ್ತೊಮ್ಮೆ ವಿರೋಧ ಪಕ್ಷಗಳ ನಾಯಕರ ಜೊತೆಗೆ ಸಮಾಲೋಚನೆಯನ್ನು ಮಾಡಿ ಕಾನೂನಿನ ಪರಿಣಿತರ ಜೊತೆಗೆ ಇಟ್ಕೊಂಡು ಸಮಾಲೋಚನೆಯನ್ನು ಮಾಡಿ ಯಾವ ರೀತಿ ಮುಂದುವರಿಬೇಕು ನಮ್ಮ ನಿಲುವುಗಳೇನಿರಬೇಕು ಅನ್ನುವಂಥದ್ದರ ಬಗ್ಗೆ ಸರ್ವಪಕ್ಷಗಳ ಒಂದು ಸಭೆಯನ್ನು ಫೆಬ್ರವರಿ ಮೊದಲನೇ ವಾರದಲ್ಲಿ ನಾನು ಕರಿತಾ ಇದ್ದೆ ಈಗಾಗಲೇ ಹೋರಾಟ ಮಾಡಲಿ ಸಮಯ ತಳ್ಳಿ ಅಂತ ನಾವು ಉದ್ದೇಶನ ಏನು ಸರ್ ಅದು ನಿಮ್ಮ ತಲೆಯಲ್ಲಿ ಏನಿದೆ ಗೊತ್ತಿಲ್ಲ ಆದರೆ ಒಂದು ಸರ್ಕಾರವಾಗಿ ಇಂಥ ಹಲವಾರು ಸವಾಲುಗಳನ್ನು ಹಿಂದೂ ಕೂಡ ಎದುರಿಸಿದ್ದೇವೆ ಉಗನ್ಕಲ್ ಎರಡನೇ ಯೋಜನೆ ಆಗಲಿ ಅವ್ರದ್ದು ಇನ್ನೊಂದು ಇಂಟರ್ಲಿಂಕಿಂಗ್ ರಿವರ್ ಯೋಜನೆ ಆಗಲಿ ಈಗಾಗಲೇ ನಾವು ಸುಪ್ರೀಂ ಕೋರ್ಟ್ನಲ್ಲಿ ಇಂಟರ್ಲಿಂಕಿಂಗ್ ಆಗಲೇ ನಾವು ಅದಕ್ಕೆ ವಿರೋಧ ಹಾಕಿದ್ದೇವೆ ಉಗನ್ಕಲ್ಗೂ ಕೂಡ ಎಲ್ಲ ರೀತಿಯ ಕೇಂದ್ರ ಸರ್ಕಾರದಲ್ಲಿ ಅದಕ್ಕೆ ಒಪ್ಪಿಗೆ ಕೊಡಬಾರ್ದು ಸಿ ಡಬ್ಲ್ಯೂ ಸಿಯಲ್ಲಿ ಒಪ್ಪಿಗೆ ಕೊಡಬಾರ್ದು ಮತ್ತು ಕಾನೂನಾತ್ಮಕ ಹೋರಾಟ ಎಲ್ಲದ ರೀತಿಯಿಂದ ರಾಜಕೀಯ ಮತ್ತು ಕಾನೂನಾತ್ಮಕ ಹೋರಾಟವನ್ನು ಪ್ರಬಲವಾಗಿ ವಿರೋಧವನ್ನು ಮಾಡ್ತೀವಿ.